ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆಗಾಗಿ ಈಗಾಗಲೇ ತಾಲೂಕಿನ ಬನ್ನೂರು ಗ್ರಾಮದ ಸರ್ವೆ ನಂಬರ್ 84ರಲ್ಲಿ ಕಾದಿರಿಸಲಾದ 40 ಎಕರೆ ಜಾಗದಲ್ಲಿ ಡಿಸೆಂಬರ್ ತಿಂಗಳ 30ನೇ ತಾರೀಕಿನ ಒಳಗೆ ವೈದ್ಯಕೀಯ ಕಾಲೇಜು ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಬೇಕು. ಇಲ್ಲದಿದ್ದಲ್ಲಿ ಕನ್ನಡ ಸೇನೆ ಪಕ್ಷಾತೀತವಾಗಿ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ನೀಡುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಕನ್ನಡ ಸೇನೆ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಚಂದ್ರಶೇಖರ ಎ ಮತ್ತು ಕನ್ನಡ ಸೇವೆ ಜಿಲ್ಲಾ ಕಾರ್ಯಾಧ್ಯಕ್ಷ ಗುರುಚಂದ್ರ ಹೆಗಡೆ ತಿಳಿಸಿದ್ದಾರೆ. ಅವರು ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ದೇಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯಾಕಾಶಿ ಎಂದೇ ಬಿಂಬಿತವಾಗಿದ್ದು, ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಸರಕಾರಿ ವೈದ್ಯಕೀಯ ಕಾಲೇಜು ಇಲ್ಲದಿರುವುದು ಜಿಲ್ಲೆಗೆ ಕಪ್ಪು ಚುಕ್ಕೆಯಾಗಿದೆ. ಇದರ ಹಿಂದೆ ಸರಕಾರ ಜನಪ್ರತಿಗಳ ವೈಫಲ್ಯವೋ ಅಥವಾ ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಶಾಮೀಲು ಇದೆಯೋ ಎಂಬ ಪ್ರಶ್ನೆ ಜನಸಾಮಾನ್ಯರನ್ನು ಕಾಡತೊಡಗಿದೆ ಎಂದು ಅವರು ಹೇಳಿದರು. ಬನ್ನೂರಿನಲ್ಲಿ 40 ಎಕರೆ ಜಮೀನನ್ನು ವೈದ್ಯಕೀಯ ಕಾಲೇಜು ಮತ್ತು ಶೈಕ್ಷಣಿಕ ಉದ್ದೇಶಕ್ಕಾಗಿ 2015ನೇ ಇಸವಿಯಲ್ಲಿ ಕಾದಿರಿಸಲಾಗಿದೆ. ಅದಕ್ಕಿಂತ ಮುಂಚೆ 2013ರಲ್ಲಿ ಕನ್ನಡ ಸೇವೆ ಈ ಕುರಿತು ಹೋರಾಟವನ್ನೂ ಮಾಡಿ ಮನವಿಯನ್ನು ಸಂಬಂಧಪಟ್ಟವರಿಗೆ ನೀಡಿತ್ತು. ಆದರೆ ಈವರೆಗೂ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಆರಂಭಿಸುವ ಯಾವುದೇ ಮುನ್ಸೂಚನೆ ಕಂಡುಬರುತ್ತಿಲ್ಲ. ಜನಸಾಮಾನ್ಯರಿಗೆ ಅತ್ಯವಶ್ಯಕವಾಗಿರುವ ಹಾಗೂ ಜಿಲ್ಲೆಯ ಸುತ್ತಮುತ್ತಲ ಜಿಲ್ಲೆಗಳಾದ ಮಡಿಕೇರಿ, ಚಿಕ್ಕಮಗಳೂರು, ಉಡುಪಿ ಜಿಲ್ಲೆಗಳಿಗೂ ಅನುಕೂಲವಾಗುವಂತಹ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯಲು ಅವಶ್ಯಕವಾಗಿರುವ ಸರ್ಕಾರಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಕಾರ್ಯ ಯಾಕೆ ನೆನೆಗುದಿಗೆ ಬಿದ್ದಿದೆ ಎನ್ನುವುದು ಯಕ್ಷಪ್ರಶ್ನೆಯಾಗಿದೆ. ಈಗಾಗಲೇ ಇರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಧಿಕ ಶುಲ್ಕವನ್ನು ನೀಡಿ ಬಡ ಪ್ರತಿಭಾವಂತರಿಗೆ ಶಿಕ್ಷಣ ಪಡೆಯುವುದು ಕಷ್ಟಸಾಧ್ಯವಾಗಿದೆ. ಇವೆಲ್ಲವನ್ನೂ ಪರಿಗಣಿಸಿ ಸಂಬಂಧಪಟ್ಟವರು ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಎಂದು ಅವರು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಚನ್ನಕೇಶವ ಉಪಸ್ಥಿತರಿದ್ದರು. 2017 ಪಾಣಿ ಪತ್ರಿಕೆಗಾಗಿ 7-8 ವರ್ಷ ಆದರೂ ಇದಕ್ಕೆ ಸರ್ಕಾರ ಗಮನ ಕೊಡುವುದಿಲ್ಲ. ಇದರ ಅಡಿಪಾಯ ಯಾವಾಗ, ಕಟ್ಟಡ ನಿರ್ಮಾಣ ಯಾವಾಗ, ಇದಕ್ಕೆ ಇದನ್ನು ಸರ್ಕಾರ ಗಮನಿಸುವುದಿಲ್ಲ. 2013ರಲ್ಲಿ ನಮ್ಮ ಕನ್ನಡ ಸೇನೆಯಿಂದ ಹೋರಾಟ ಆಗಿದೆ ಇದಕ್ಕೆ. ಅದರ ಮೇಲೆ ತುಂಬ ಸಂಘಟನೆಗಳು ಹೋರಾಟ ಮಾಡಿದ್ದಾರೆ, ಆದರೆ ಸರ್ಕಾರ ಇದನ್ನು ಗಮನ ತರುವುದಿಲ್ಲ. ಏನು ನಿಂತರಂತ ಗೊತ್ತಿಲ್ಲ. ವಿಷಯ ನಮಗೆ ಅನಗತ್ಯ ಬೇಕಾದದ್ದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದ್ದರೆ ಹಲವಾರು ಜನಗಳಿಗೆ ಕೆಲಸಗಳಿಗೆ ಅನುಕೂಲ ಆಗ್ತದೆ. ಆದ್ದರಿಂದ ಇದನ್ನು ಕೂಡಲೇ ನಮಗೆ ಅಡಿಪಾಯ ಯಾವಾಗ, ಇದಕ್ಕೆ ಯಾಕೆ ಸರ್ಕಾರ ಗಮನಕ್ಕೆ ತರುವುದಿಲ್ಲ, ನಮ್ಮ ಉದ್ದೇಶ. ಜಿಲ್ಲೆಗೆ ಸಂಬಂಧಿಸಿದಂತೆ ಈವರೆಗೆ ಇಡೀ ಜಿಲ್ಲೆಯಲ್ಲಿ ಯಾವುದೇ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗದೇ ಇರುವುದು ಈವರೆಗೆ ಆಡಳಿತ ನಡೆಸಿದ ಎಲ್ಲ ಸರ್ಕಾರಗಳ ವೈಫಲ್ಯ ಹಾಗೂ ಇಲ್ಲಿನ ನಿಷ್ಕ್ರಿಯ ಯೋಜಕರ ಜನಪ್ರತಿನಿಧಿಗಳ ಬಗ್ಗೆ ಎಲ್ಲಷ್ಟು ಕಾಳಜಿ ಇಲ್ಲದೇ ಇರುವುದು ಕಾರಣವಾಗಿದೆ. ಮುಖ್ಯವಾಗಿ ಇಡೀ ಭಾರತದಲ್ಲಿ ನಮ್ಮ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹಳ ದೊಡ್ಡ ಹೆಸರಿದೆ. ಈಗಾಗಲೇ ಹೇಳಿದಂಗೆ ವಿದ್ಯಾಕಾಶಿ, ಬುದ್ಧಿವಂತರ ಜಿಲ್ಲೆ ಇಷ್ಟೆಲ್ಲ ಹೇಳ್ತಾ ಇದೆ. ಕಳೆದ ಇಷ್ಟು ವರ್ಷದಿಂದ ಇದಾದ ವ್ಯವಸ್ಥೆಯಲ್ಲಿ 2015 ಇಸ್ವಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಬನ್ನೂರು ಗ್ರಾಮದಲ್ಲಿ 40 ಎಕರೆ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೋಸ್ಕರ ಮೀಸಲಾಗಿದೆ. ಇದರ ಬಗ್ಗೆ ಕೆಲವು ಒಂದು ಸಂಘ ಸಂಸ್ಥೆಗಳು ಕೂಡ ಅದನ್ನು ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಇನ್ನೊಂದು ಸತಿ ಒಂದು ಅಸಡ್ಡೆಯಲ್ಲಿ ಓದ್ತಾರೆ ರೀತಿ ಅಂತ ಕೂಡ ಬೇರೆಯವರೆಲ್ಲ ಅದನ್ನು ಒಳಗಾಗಲಿಕ್ಕೆ ಸಹ ನೋಡಿದ್ರು. ಅದ್ರ ಬಗ್ಗೆ ಕೂಡ ಕನ್ನಡ ಸೇನೆಯವರು ಹೋರಾಟ ಮಾಡಿದ್ರು. ಇದೀಗ ನಮ್ಮ ಬೇಡಿಕೆ ಇಷ್ಟೇ, ಮಾಧ್ಯಮ ಮಿತ್ರರು ಇದು ನಮಗೆ ಭಾಳ ದೊಡ್ಡ ಸಪೋರ್ಟ್ ಕೊಡ್ತೀರಿ ಅಂತೇಳಿ ಇವತ್ತು ಪುತ್ತೂರಲ್ಲಿ ನಾವು ಯಾಕೆ ಪ್ರಕಟಣೆ ಇಟ್ಟಿದ್ದೀವಿ ಅಂತ ಹೇಳಿದರೆ ಮಾಧ್ಯಮ ಮಿತ್ರರನ್ನು ನಂಬಿಕೊಳ್ಳಿ. ಕಾರಣ ಇಷ್ಟೇ, ರಾಜಕೀಯದವರು ನಮ್ಮನ್ನು ಆಳುವವರು ಏನು ಮಾಡ್ತಾರೆ ಅಂತ ಹೇಳಿದರೆ ಎಲೆಕ್ಷನ್ ಟೈಮಲ್ಲಿ ಯಾವುದೋ ಒಂದು ಸರ್ಕಾರ ಉದ್ಘಾಟನೆ, ಯಾವುದೋ ಒಂದು ಕಾಂಕ್ರೀಟ್ ರಸ್ತೆ ಉದ್ಘಾಟನೆ, ಇನ್ಯಾವುದೋ ಮಾಡಿ ಬ್ಯಾನರ್ ಹಾಕಿ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ನಮಗೆಲ್ಲರಿಗೂ ಕಣ್ಣಿಗೆ ಒಂದು ತೋರಿಸಲಿಕ್ಕೋಸ್ಕರ ವ್ಯವಸ್ಥೆ ಮಾಡಿಬಿಡ್ತಾರೆ. ಯಾವುದೆಲ್ಲ ಬೇಕು ಅದನ್ನು ಮಾಡಿದ್ರೆ ಅತ್ಯವಶ್ಯಕವಾದ ಇದು ನಮ್ಮ ಮೆಡಿಕಲ್ ನಮ್ಮ ಸರ್ ಇದು ಕಾಲೇಜ್ ಆಗಬೇಕಾಗಿದೆ.
ಇಂತ ಒಂದು ಒಳ್ಳೆ ವ್ಯವಸ್ಥೆನ ಕೈಗೆತ್ತಿಕೊಳ್ಳಲು ಎಲ್ಲರೂ ಹಿಂದೆ ಇದ್ದಾರೆ. ನಮ್ಮ ಜಿಲ್ಲೆಯವರೇ ಎರಡು ಮುಖ್ಯಮಂತ್ರಿ ಆಗಿದ್ದರು. ಪಕ್ಷೇತರವಾಗಿ ಈ ಬಾರಿ ನಮ್ಮಲ್ಲಿ ಬಹಳ ಬೇಜಾರಾಗಿದೆ ನಮಗೆ. ಅದರಿಂದ ಕನ್ನಡ ಸೇನೆಯವರು ಏನು ಹೇಳಿಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಆಗ ಇದನ್ನು ಕೆಲವೇ ಒಂದು ನಾಲ್ಕೈದು ತಿಂಗಳಲ್ಲಿ ಎಲೆಕ್ಷನ್ ಮೇಲೆ ಕರ್ನಾಟಕದಲ್ಲಿ ನಡೀತಾ ಉಂಟು. ನಾವು ಪಕ್ಷಾತೀತವಾಗಿ ನಮ್ಮನ್ನು ಯಾರು ಬೆಂಬಲಿಸ್ತಾರ ಅಂಥವ್ರಿಗೆ ನಾವು ಶಿಕ್ಷಣ ಸಂಸ್ಥೆ ಯಾವ ವ್ಯವಸ್ಥೆ ಮಾಡಲಿಕ್ಕೆ ಯಾರು ವ್ಯವಸ್ಥೆ ಮಾಡ್ತಾರೆ ಅಂಥವ್ರಿಗೆ ನಾವು ಸಂಪೂರ್ಣ ಸಪೋರ್ಟ್ ಕೊಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಮೀಸಲಿಟ್ಟಂಥ ಈ ಪುತ್ತೂರು ತಾಲೂಕಿನಲ್ಲಿ ಮೀಸಲಿಟ್ಟಂಥ 40 ಎಕರೆ ಜಮೀನನ್ನು ನಮಗೆ ಕೆಸರುಕಲ್ಲು ಹಾಕಿ ಭೂಮಿ ಪೂಜೆ ಮಾಡಿ ವ್ಯವಸ್ಥೆ ಮಾಡಬೇಕು ಇದೇ ತಿಂಗಳಲ್ಲಿ, ಇಲ್ಲಾಂದರೆ ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಹೇಳುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬಂದ್ಬಿಟ್ಟಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ತಾವು ಗಮನಿಸಿರ್ಬೋದು ಕನ್ನಡದ ಬಗ್ಗೆ ಭಾಳ ಅಸಡ್ಡೆ ತೋರಿಸ್ತಿದ್ದಾರೆ. ಎಲ್ಲೋ ಒಂದು ಕಡೆ ಕೂತ್ಕೊಂಡು ಎಲ್ಲೋ ಒಂದು ಕಡೆ ಸರ್ಕಾರಿ ಕೆಲವು ಕಾರ್ಯಕ್ರಮಗಳು ಮಾಡ್ತಾರೆ, ನಮ್ಗೆ ಸಂತೋಷ ಮಾಡಲಿ. ಅದು ಕೋಟಿ ಗಂಟೆ ಗಾಯನ ಆಗ್ಬೋದು, ಇನ್ನೊಂದು ಯಾವುದೇ ಆಗ್ಬೋದು, ಮತ್ತೊಂದು ಯಾವುದು ಆಗ್ಬೋದು, ನಮಗೊಂದು ಸಂತೋಷ. ಕೆಲವು ಕಡೆ ಕನ್ನಡ ಹಬ್ಬ ಇವೆಲ್ಲ ಮಾಡ್ತಾರೆ. ಮೊನ್ನೆ ಮುಖ್ಯಮಂತ್ರಿ ಕೂಡ ಮಂಗಳೂರಿಗೆ ಬಂದಾಗ ನಾವು ಅವರಿಗೆ ನಮ್ಮ ಕುಂದುಕೊರತೆಯ ಬಗ್ಗೆ, ನಮಗೆ ಆಗಬೇಕಾದ ಕೆಲಸದ ಬಗ್ಗೆ ನಮ್ಮ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೇವೆ. ಅವತ್ತು ಕೂಡ ನಾವು ಮಂಗಳೂರಲ್ಲಿ 18ನೇ ತಾರೀಕು ಪ್ರೆಸ್ ಮೀಟ್ ಮಾಡಿ ಸ್ವಲ್ಪ ದೊಡ್ಡ ರೀತಿಯಲ್ಲಿ ವ್ಯವಸ್ಥೆ ಆಗಿದೆ. ಶಿಕ್ಷಣ ಸಚಿವರು ಸಚಿವರು ಕೂಡ ನಾವು ಲೆಟರ್ ಕೊಟ್ಟಿದ್ದೇವೆ. ಅವರಿಗೆ ಕೂಡ ಬಹುಶಃ ಇದು ನಮ್ಮ ಕಾಪಿಯಲ್ಲಿ ನಿಮಗೆ ನಾವು ಕೊಟ್ಟಿದ್ದೀವಿ. ಪುತ್ತೂರಲ್ಲಿ ಕೂಡ ಈ ವ್ಯವಸ್ಥೆ ಇದೆ. ಏನಪ್ಪ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಿಸುಮಾರು 24 ಶಾಲೆಗಳು ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಟೀಚರ್ಸ್ ಇಲ್ಲ. ಒಂದು ವ್ಯವಸ್ಥೆ ಅಡಿಯಲ್ಲಿ ಇಷ್ಟು ಹಾಳಾಗಿದೆ ಅಲ್ಲ ಅಂತೇಳಿ ನಾವೊಂದು ಲೀಸ್ಟ್ ತೆಗೆದಾಗ, ಅದರಲ್ಲಿ ಒಂದು ಶಾಲೆ ಮಂಗಳೂರಲ್ಲಿ ದೇವರಬೆಳ್ ಕೊಂಚಾಡಿ ಹತ್ರ ಮುಚ್ಚೋಗಿದೆ. 2022ಕ್ಕೆ ಜೂನಲ್ಲಿ ಓಪನ್ ಆಗಿಲ್ಲ. ಪುತ್ತೂರಲ್ಲಿ ಎಷ್ಟು ಮುಚ್ಚಿದೆ? ಪುತ್ತೂರಲ್ಲಿ ಒಂದು ಇಲ್ಲ, ಪುತ್ತೂರು ಒಂದು ಉಂಟು. ಪುತ್ತೂರು ಒಂದು ಉಂಟು, ಬಾಲಸುಬ್ರಹ್ಮಣ್ಯ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯ ಪದವು ಪುತ್ತೂರಲ್ಲಿ. ಸೊ ಮೂರು ಕಡೆಯಲ್ಲಿ ಇದು ಉತ್ತರದಲ್ಲಿ ಉತ್ತರ ಮಂಗಳೂರಲ್ಲಿ 5, 6 ದಕ್ಷಿಣದಲ್ಲಿ 3 ಈ ಥರ ಎಲ್ಲ. ಬೆಟ್ಟಂಗಿಯಲ್ಲಿ 4 ಬೆಟ್ಟಂಗಿಯಲ್ಲಿ ಒಂದು ಶಾಲೆಯಲ್ಲಿ ಅಂದ್ರೆ ಹಿರಿಯ ಪ್ರಾಥಮಿಕ ಶಾಲೆ ಸುಲ್ಕೇರಿ, ಅಲ್ಲಿ 405 ಮಕ್ಕಳಿದ್ದಾರೆ, ಟೀಚರ್ಸ್ 0. ಇದು ಏನು ಸೂಚಿಸ್ತದೆ ಅಂತ ಹೇಳಿದರೆ, ಯಾವುದೋ ಒಂದು ಕಾಣದ ಕೈಗಳು ಕನ್ನಡ ಶಾಲೆಯನ್ನು ಮುಚ್ಚಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ ಅಂತ ನಮಗೆ ಅನುಮಾನವಾಗ್ತದೆ. ಇದರ ಹಿನ್ನೆಲೆ ಕೂಡ ನಾವು ನಾಗೇಶ್ ಅವರನ್ನು ವೈಯಕ್ತಿಕವಾಗಿ ಭೇಟಿಯಾಗಿ ಅವರನ್ನು ಪ್ರಾಮಿಸ್ ತೆಗೆದು ಡಿ ಡಿ ಪಿ ಅವರ ಹತ್ರ ನಾವು ಮಾಹಿತಿ ತಗೊಂಡಿದ್ದೀವಿ. ಡಿ ಡಿ ಪಿ ಅವರು ಮೊನ್ನೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ಮಕ್ಕಳೇ ಇರಲಿಲ್ಲ ಅಂತೇಳಿ ಕೊಟ್ಟಿದ್ದಾರೆ, ಟೀಚರ್ಸ್ ಇರಲಿಲ್ಲ ಅಂತ ಗೊತ್ತಾಗಿದೆ. ಅದೇ ದೇವರಬೆಳ್ ಶಾಲೆಯಲ್ಲಿ 205 ಮಕ್ಕಳಿದ್ದರು, 110 ಪೇರೆಂಟ್ಸ್ ಅವರು ಮತ್ತು ಸಾರ್ವಜನಿಕರೆಲ್ಲ ಸಿಗ್ನೇಚರ್ ಆಗಿ ಹೋರಾಟ ಮಾಡಿದ್ದಾರೆ ಮುಚ್ಚುಬಡಿ ಅಂತ. ಆದರೆ ಡಿ ಡಿ ಪಿ ಅವರ ಹತ್ರ ನಾವು ಲಿಖಿತ ರೂಪದಲ್ಲಿ ಕೇಳಿದಾಗ ಅವರು ಲಿಖಿತ ರೂಪದಲ್ಲಿ ನಮ್ಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದಾರೆ, ಅಲ್ಲಿ ಮಕ್ಕಳಿರಲಿಲ್ಲ ಅಂತ. ಈ ಮುಂದಿನ ದಿನದಲ್ಲೇ ಅಲ್ಲಿ ಆ ಮಕ್ಕಳು ಎಲ್ಲಿ ಸಿಟ್ಟಾಗಿದ್ದಾರೆ ಅಂತ ನಮಗೆ ಮಾಹಿತಿ ಉಂಟು. ಅದನ್ನು ತಂದು ಮುಂದಿನ ದಿನ ಆ ಕಡೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈಗಿನ ಮಂಗಳೂರಿನಲ್ಲಿ ಇರೋ ಡಿ ಡಿ ಪಿ ಅವರು ಭಾಳ ಅಷ್ಟು ಕನ್ನಡಕ್ಕೆ ಮಾಹಿತಿ ಕೊಡ್ತಾ ಇಲ್ಲ, ಉತ್ತೇಜನ ಕೊಡ್ತಾ ಇಲ್ಲ. ನಾವು ಅದನ್ನು ನಾಗೇಶ್ ಅವರಿಗೆ ಅವ್ರ ಎದುರುಗಡೆ ಕಂಪ್ಲೇಂಟ್ ಮಾಡಿದಾಗ ನಾಗೇಶ್ ಎದುರುಗಡೆ ಮಾತಾಡುವವರು ಸ್ವಲ್ಪ ತಡವರಿಸಿದ್ರು ಮಾತಾಡಲಿಕ್ಕೆ, ಅದರ ಆನ್ಸರ್ ಇರಲಿಲ್ಲ. ಸೊ ಇಂಥದ್ದೆಲ್ಲ ವ್ಯವಸ್ಥೆ ಆಗಿದ್ರೆ ಇದು ನಮಗೆ ಮುಖ್ಯವಾಗಿ ಪತ್ರಿಕೆಯಲ್ಲಿ ನೀವು ಜನಪ್ರತಿನಿಧಿಗಳಿಗೆ ಎಚ್ಚರಿಸಿದ್ದು ನೀವೇ, ಸಾರ್ವಜನಿಕರಿಗೆ ಎಚ್ಚರಿಸಿದ್ದು ನೀವೇ. ಸೊ ಇಂಥ ವಿಷಯನ ನಿಮಗೆ ಭಾಳ ಒಂದು ಒಳ್ಳೆಯ ವಿಷಯದಲ್ಲಿ ನೀವು ಒಳ್ಳೆಯ ಒಂದು ಗುರುಪಲ್ಲಿ ನಮಗೆಲ್ಲರಿಗೂ ಪ್ರೇರಣೆ ಕೊಡಬೇಕು, ಹೋರಾಟಕ್ಕೆ ನಿಮ್ಮಿಂದ ನಮಗೆ ಸಪೋರ್ಟ್ ಸಿಗಬೇಕು ಅಂತೇಳಿ ನಾವು ಈ ಮೂಲಕ ಹೇಳಲಿಕ್ಕೆ ಇವತ್ತಿನ ಈ ಪತ್ರಿಕೆ ಘೋಷಣೆ ಮಾಡ್ತಾ ಇದ್ದೇವೆ. ಏನಾದರೂ ಹೋರಾಟ ಅಂದರೆ ನಾವೀಗ ನೋಡಿ, ಈಗ ಸಂಬಂಧಪಟ್ಟವರಿಗೆ ಇದ್ರ ಬಗ್ಗೆ ನಾವು ಇನ್ನೊಂದು ಸರಿ ನಾವು ಲಿಖಿತವಾಗಿ ಅವರಿಗೆ ಲೆಟರ್ ಕೊಡ್ತೇವೆ. ಲೆಟರ್ ಕೊಟ್ಟು ಆ ಲೆಟ್ರಿಗೆ ಏನು ಆನ್ಸರ್ ಕೊಡ್ತಾರೆ ನೋಡಿ, ಈ ತಿಂಗಳ ಎಂಡ್ ಅಥವಾ ನೆಕ್ಸ್ಟ್ ಮಂತಲ್ಲಿ ನಾವು ಹೋರಾಟ ಹಮ್ಮಿಕೊಂಡಿದ್ದೇವೆ. ಯಾಕೆಂದರೆ ಹೇಳಿದ ತಕ್ಷಣ 15 ದಿನದಲ್ಲಿ ಆಗುವುದಿಲ್ಲ. ನಿಮ್ಮ ನಮ್ಗೆ ಈ ಸರಿ ಇನ್ನೇನು ನೀವೇ ಬರ್ತಾ ಇದೆ ಹೊಸ ವರ್ಷದ ಆಗಮನದಲ್ಲಿ ಕೆಲವು ರಾಜ್ಯಗಳೆಲ್ಲ ಇದು ಮಾಡಿದಾಗ ಸರಿ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಒಂದು ಲೆಟರ್ ಕೊಟ್ಟು ಮುಖ್ಯಮಂತ್ರಿಗೆ ಒಂದು ತಿಂಗಳಲ್ಲಿ ಒಳಗೆ ವ್ಯವಸ್ಥೆ ಮಾಡಬೇಕಂತ ಹೇಳಿದ್ವಿ. ಈಗ ಇಡ್ತೇವೆ, ಈಗ ಪುತ್ತೂರಲ್ಲಿ ಆಲ್ರೆಡಿ ಒಂದು ಹೋರಾಟ ಆರಂಭ ಆಗಿದೆ, ಒಂದು ಆಂದೋಲನವೇ ಆರಂಭ ಆಗಿದೆ. ಅದಕ್ಕೆ ನಿಮ್ಮದು ಬೆಂಬಲವಾ ಅಥವಾ ನಿಮ್ಮದು ಸ್ಪರೇಟ್ ಆಗಿ ಹೋರಾಟ? ಇಲ್ಲ ಇಲ್ಲ, ಹಾಗೇನಿಲ್ಲ. ನಾವು ಈ ಭೂಮಿ ಈ ಮಣ್ಣು ಈ ಜನಗಳ ಮಧ್ಯದಲ್ಲಿ ಇರೋರು, ನಮ್ಗೆ ಬೆಂಬಲ ಇದೆ. ಆದರೆ ಖಂಡಿತ ಬೆಂಬಲಿಸ್ತೀವಿ ಕನ್ನಡ ಸೇನೆಯವರು, ಕನ್ನಡಕ್ಕೋಸ್ಕರ ಕನ್ನಡ ನೆಲ ಜನ ಮತ್ತು ಕನ್ನಡ ಕಾರ್ಯಕ್ರಮಗಳಿಗೆ ನಮ್ಮ ಬೆಂಬಲ ಇದೆ. ಪತ್ರಿಕೆ ಬನ್ನೂರು 40 ಎಕರೆ ಇದೆ,
ಈಗ ಅದನ್ನೇನಂತ ಗೊತ್ತಾಗಬೇಕಲ್ಲ, ಅಲ್ಲೇ ಮಾಡಲಿ ಮಾಡಿದ್ರೆ ನಮ್ಗೆ ಗೊತ್ತ. ಮಂಗಳೂರಲ್ಲಿ ಆಗಿದೆ, ಇಲ್ಲಿ ಮೂರು ಡಿಸ್ಟ್ರಿಕ್ಟ್ಗಳು ಹೆಲ್ಪ್ ಆಗ್ತವೆ, ಚಿಕ್ಕಮಗಳೂರು, ಮಡಿಕೇರಿ ಮತ್ತು ಉಡುಪಿಯ ಸಣ್ಣ ಸಣ್ಣ ವರ್ಗದವರಿಗೆ ನಮಗೆ ಕಲಿಕೆಯಲ್ಲಿ ಮರ್ಚಿಕೆ ಆಗುವಂಥವರಿಗೆ ಗೌರ್ಮೆಂಟ್ ಕಾಲೇಜ್ ಬೇಕು ಅಂತೇಳಿ, ಸರ್ಕಾರಿ ಕಾಲೇಜ್ ಬೇಕಂತೇಳಿ ನಮ್ಮ ಹೋರಾಟ ಅಷ್ಟೆ.